ಅದಿದಿ ಏನಿದೆಲ್ಲ ಯಾಕೆ ಹೀಗಾಯ್ತು ಯಾಕೆ ಹೀಗಾಯ್ತು ಅಂತ ಗೊತ್ತಿಲ್ಲ ತುಂಬಾ ಖುಷಿಯಾಗಿ ಆಟ ಆಡ್ಕೊಂಡಿದ್ದ ಇದ್ದಕ್ಕಿದ್ದಾಗೆ ಹೀಗಾಯ್ತು ಡಾಕ್ಟರ್ ಕೇಳಿದ್ರೆ ಫುಡ್ ಪಾಯಿಸನ್ ಅಂತ ಹೇಳ್ತಿದ್ದಾರೆ ಅವನಿಗೆ ಏನಾಗಿದೆ ಅಂತಾನೆ ಅರ್ಥ ಆಗ್ತಿಲ್ಲ ಫುಡ್ ಪಾಯಿಸನ್ ಆದ್ರೆ ಯಾಕೆ ಎಮರ್ಜೆನ್ಸಿ ವಾರ್ಡ್ ನಲ್ಲಿ ಇರ್ತಾರೆ ಸಮಾಧಾನ ಮಾಡ್ಕೊಳ್ತೀವಿ ಅನಿ ಇವಾಗ ಹೇಗಿದಾನೆ ಗೊತ್ತಿಲ್ಲ ಟ್ರೀಟ್ಮೆಂಟ್ ನಡೆಯುತ್ತಿದೆ ನಮ್ಮನ್ನ ಯಾರು ಒಳಗಡೆ ಬಿಟ್ಟಿಲ್ಲ ನನಗೆ ತುಂಬಾ ಭಯ ಆಗ್ತಿದೆ ನೋಡು ಹಾಸ್ಪಿಟಲ್ ಈ ತರ ರೆಸ್ಟ್ರಿಕ್ಷನ್ ಇದಿದೆ ಸಮಾಧಾನ ಮಾಡ್ಕೊ ಅನಿ ಏನು ಆಗಲ್ಲ ಧೈರ್ಯವಾಗಿರು ಮಗು ಹೇಗಿದೆ ಡಾಕ್ಟರ್ ಏನಂದ್ರು अदिति और मम्मी ऐन मगु कंडीशन हेगि ಫುಡ್ನಲ್ಲಿ ವ್ಯತ್ಯಾಸ ಆಗಿ ಈ ತರ ಆಗಿದೆ ಅಷ್ಟೇ ಮಕ್ಕಳು ಅಲ್ವಾ ಕಂಟ್ರೋಲಿಂಗ್ ಕೆಪಾಸಿಟಿ ತುಂಬಾನೇ ಕಡಿಮೆ ಇರುತ್ತೆ ಟ್ರೀಟ್ ಮಾಡ್ತಿದ್ದಾರೆ ಅಲ್ವಾ ಧೈರ್ಯವಾಗಿರಿ ನೀವು ಯಾಕೆ ಈ ರೀತಿ ಮಾತಾಡದೆ ಮೌನವಾಗಿದ್ದೀರಾ ಅಂತ ನನಗೆ ಗೊತ್ತು ಅಪ್ಪ ಹೇಳಿದಾಗೆ ದೇವರನ್ನು ಮೀರಿ ಯಾವುದು ನಡೆಯಲ್ಲ ಆ ಜಾತಕದ ವಿಷಯನೆ ಮನಸಲ್ಲಿ ಇಟ್ಕೊಂಡು ಟೆನ್ಷನ್ ಮಾಡ್ಕೋಬೇಡಿ ನೀವು ನಂಬಿರೋ ದೇವರು ನಿಮ್ಮ ಕೈ ಬಿಡಲ್ಲ ಅನಿಗೆ ಏನು ಆಗಲ್ಲ ಧೈರ್ಯವಾಗಿರಿ ಅಪ್ಪ ಡಾಕ್ಟರ್ ನನ್ನ ಮಗ ಅನಿ ಹೇಗಿದಾನೆ ಡಾಕ್ಟರ್ ನಮ್ಮ ಅನಿಗೆ ಏನಾಗಿದೆ ಅವನು ಹೇಗಿದಾನೆ ಡಾಕ್ಟರ್ ಡಾಕ್ಟರ್ ನಮ್ಮ ಅನಿಗೆ ಏನು ಆಗಿಲ್ಲ ಅಲ್ವಾ ಏನು ಆಗಿಲ್ಲ ಅಲ್ವಾ ಅದಿತಿ ಅದು ಅದು ಅನಿಗೆ ಗಾಬರಿ ಪಡೋಂತದ ಏನು ಇಲ್ಲ ಅನಿ ಚೆನ್ನಾಗಿದಾನೆ
ಮತ್ತ ಯಾಕೆ ನಮ್ಮ ಮನೆನ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಇಟ್ಟಿದ್ದೀರಾ? ಅದು ರಾಘವ ಅವರೇ, ಅದಿತಿ ಫೋನ್ ಮಾಡಿದಾಗ ನಾನು ಅನಿಗೇನೋ ಆಗ್ಬಿಟ್ಟಿದ್ದೆ ಅನ್ಕೊಂಡೆ. ಆ ಕೇಸ್ ಮೇಲೆ ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಿದ್ದೀನಿ ಅಷ್ಟೆ. ಅದು ಬಿಟ್ಟರೆ ನಮ್ಮ ಮನೆಗೆ ಯಾವ ತೊಂದರೆನೂ ಇಲ್ಲ. ಈಗ ಅವನಿಗೆ ಸ್ಟೊಮಕ್ ವಾಶ್ ಆಗಿದೆ, ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದೀವಿ. ನಾಳೆ ಬೆಳಗ್ಗೆ ಅಷ್ಟರಲ್ಲಿ ವಾರ್ಡಕ್ಕೆ ಶಿಫ್ಟ್ ಮಾಡ್ತೀವಿ, ಆಗ ನೀವೆಲ್ಲ ನೋಡಿ. ಜಮದಲ್ಲಿ ಏನ್ ಪುಣ್ಯ ಮಾಡಿದ್ರು? ಮೊದ್ಲು ನನ್ನನ್ನ ಕಾಪಾಡಿದ್ರಿ, ಆಮೇಲೆ ನನ್ನ ತಾಳಿನ ಕಾಪಾಡಿದ್ರಿ. ಈಗ ನನ್ನ ಕರುಳು ಬಳ್ಳಿನ ಕಾಪಾಡ್ತಿದ್ದೀರ. ಒಟ್ಟಿನಲ್ಲಿ ಆಲೆಕ್ ಮರ ಹೇಗೆ ನೂರಾರು ಪಕ್ಷಿಗಳಿಗೆ ಆಸರೆ ಆಗಿರುತ್ತೋ, ಹಾಗೆ ನೀವು ನಮ್ಮ ಕುಟುಂಬಕ್ಕೆ ಆಸರೆ ಆಗಿದ್ದೀರಾ. ನಿಮ್ಮ ಮೇರುಳನ್ನ ಏಳೇಳು ಜನ್ಮ ಎತ್ತು ಬಂದರೂ ತೀರಿಸೋದಕ್ಕಾಗಲ್ಲ ಡಾಕ್ಟ್ರ್. ಯಾಕೆ ಲಕ್ಷ್ಮಿ ರೀತಿಯೆಲ್ಲ ಮಾತಾಡ್ತಿದ್ದೀರಾ? ಧೈರ್ಯವಾಗಿರಿ, ದೇವ್ರಿದ್ದಾನೆ. ನೀವು ಆ ಸ್ಥಾನದಲ್ಲಿ ನಿಂತಿರ್ಬೇಕಾದ್ರೆ ನನಗೆ ಯಾವ ಭಯನೂ ಇಲ್ಲ ಡಾಕ್ಟ್ರೆ. ನನ್ನ ಮಗ ಖಂಡಿತ ಗುಣ ಆಗ್ತಾನೆ, ನನಗ ನಂಬಿಕೆ ಇದೆ. ಡಾಕ್ಟ್ರೆ, ಒಂದೇ ಒಂದ್ಸರಿ ನನ್ನ ಮಗನ್ ನೋಡ್ಬೋದಾ? ಲಕ್ಷ್ಮಿ, ಈಗ ಬೇಡ, ಇಂಜೆಕ್ಷನ್ ಕೊಟ್ಟಿದ್ದೀನಿ, ಮಲಗಿದ್ದಾನೆ. ನಾವು ಅವನಿಗೆ ತೊಂದರೆ ಮಾಡೋದು ಬೇಡ. ಡಾಕ್ಟ್ರೆ, ಅಂತೆ ಒಂದ್ಸಾರಿ. ಲಕ್ಷ್ಮಿ, ಅವ್ರು ಇಷ್ಟೆಲ್ಲ ಮಾಡಿದ್ದಾರೆ, ಅವ್ರು ಚೆನ್ನಾಗೇ ನೋಡ್ಕೊಂತಾರೆ. ನೀನು ಸ್ವಲ್ಪ ಆರಾಮಾಗಿರು. ನಿಮಗೆ ಮೋಸ ಮಾಡ್ ಮೋಸನ ಏನ್ ಹೇಳ್ತಾ ಇದ್ದೀರಾ ಡಾಕ್ಟ್ರೆ? ಅವ್ರ ಮಾತು ಕೇಳ್ಕೊಂಡು ನಿನ್ನ ಮಗ ಬದುಕ್ತಾನೆ ಅನ್ನೋ ನಂಬಿಕೆಯಲ್ಲಿ ಆ ದೇವ್ರ ಕೈ ಮುಗಿತಾ ಇದೀಯ? ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅವನಿಗಾಗಿರೋದು ಫುಡ್ ಪಾಯ್ಸನ್ ಅಲ್ಲ, ಸರ್ಪದ ವಿಷ ಸೇರ್ಕೊಂಡಿದೆ.